यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10 फीसदी तक बढ़ेगा, बढ़ेगी 10 से 15 फीसदी नाइट्रोजन क्षमता। ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕೃಷಿ ವಾರ್ತೆ. ಇಂದಿನ ಕೃಷಿ ವಾರ್ತೆಯಲ್ಲಿ ಬೀಜಗಳಲ್ಲಿ ಪೆಲೆಟಿಂಗ್ ತಂತ್ರಜ್ಞಾನ, ದ್ವಿದಳ ಧಾನ್ಯಗಳಲ್ಲಿ ಕಾಯಿಕೊರಕದ ನಿರ್ವಹಣೆ ಮತ್ತು ಕ್ಯಾಪ್ಸಿಕಂ ಕೃಷಿಯಲ್ಲಿ ರೈತನ ಅನುಭವದ ಕುರಿತು ಮಾಹಿತಿನ ತಿಳಿದುಕೊಳ್ಳೋಣ, ಬನ್ನಿ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಿಖರ ಕೃಷಿಯ ಸಲುವಾಗಿ ಅರೆಭಾವಿ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದವರು ಪೆಲೆಟಿಂಗ್ ಎಂಬ ಹೊಸ ತಂತ್ರಜ್ಞಾನವನ್ನು ಪರಿಚಯಿಸಿದ್ದಾರೆ. ಈ ತಂತ್ರಜ್ಞಾನದ ಮೂಲಕ ಅಂಕುಡೊಂಕಾದ ಬೀಜಗಳಿಗೆ ಸಾವಯವ ಅಥವಾ ಲಘು ಪೋಷಕಾಂಶಗಳ ವಸ್ತುಗಳಿಂದ ಸರಿಯಾದ ಗಾತ್ರ ಹಾಗೂ ಆಕಾರವನ್ನು ಕೊಡಬಹುದಲ್ಲದೆ ಬೀಜೋಪಚಾರವನ್ನು ಮಾಡಿದಂತಾಗುತ್ತದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ, ಸೊ ನಾವು ಉಪಯೋಗಿಸಿರೋ ಬೀಜದ ಮೇಲೆ ನಾವು ಬೆಳೆಯುವಂಥ ಬೆಳೆ ಅವಲಂಬಿತವಾಗಿರುತ್ತೆ. ಸೊ ಹಾಗಾಗಿ ರೈತರಿಗೆ ಗುಣಮಟ್ಟದ ಬೀಜವನ್ನು ಪೂರೈಕೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ರೈತರು ಒಂದು ಉತ್ಕೃಷ್ಟ ಗುಣಮಟ್ಟದ ಬೀಜಗಳನ್ನು ಪಡೆದು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಮೊಳಕೆ ಪರೀಕ್ಷೆ ಮಾಡಿ ಅವುಗಳನ್ನು ಬೆಳೆಯೋದರಿಂದ ಅಧಿಕ ಇಳುವರಿ ಪಡೆಯಬಹುದು ಅಂತ ಹೇಳಬಹುದು. ಇತ್ತೀಚಿನ ದಿನಗಳಲ್ಲಿ ಈ ಬೀಜ ಆಧುನಿಕ ತಂತ್ರಜ್ಞಾನ ಅಂತ ಹೇಳ್ಬೋದು, ಬೀಜಗಳಲ್ಲಿ ಪೆಲೆಟಿಂಗ್ ಅಂತ ಮಾಡ್ತಾ ಇದ್ದಾರೆ. ಪೆಲೆಟಿಂಗ್ ಅಂತ ಅಂದರೆ ಈಗ ಎಸ್ಪೆಷಲಿ ತರಕಾರಿ ಬೆಳೆಗಳು, ಅಂದರೆ ಯಾವ ಬೀಜ ತುಂಬ ಕಾಸ್ಟ್ಲಿ ಇರುತ್ತೆ ಅಂಥ ಬೀಜ, ಮತ್ತು ಅದು ತುಂಬ ಸಣ್ಣ ಗಾತ್ರ ಇದ್ದು ಸರಿಯಾದ ಆಕಾರ ಇಲ್ಲದೇ ಇರೋವಂಥ ಬೀಜಗಳನ್ನು ನಮಗೆ ಉಪಯೋಗಿಸಲು, ನಾವು ಒಂದು ನಿಖರ ಆಕಾರ ಕೊಡೋ ಸಲುವಾಗಿ ಅಥವಾ ನಿಖರ ಬೇಸಾಯದ ಸಲುವಾಗಿ ಅನೇಕ ವಸ್ತುಗಳನ್ನು ತೆಗೆದುಕೊಂಡು, ಅದು ಸಾವಯವ ವಸ್ತುಗಳಾಗಿರ್ಬೋದು ಅಥವಾ ಲಘು ಪೋಷಕಾಂಶಗಳಾಗಿರ್ಬೋದು, ಅವನ್ನೆಲ್ಲ ತಗೊಂಡು ಬೀಜಗಳಿಗೆ ಲೇಪನ ಮಾಡಿ ಅವುಗಳ ಉಪಯೋಗವನ್ನು ಹೆಚ್ಚಿಗೆ ಮಾಡುವಂಥದ್ದು, ಇದನ್ನು ಪೆಲೆಟಿಂಗ್ ಅಂತ ಹೇಳ್ತಾರೆ. ಸೊ ಇದನ್ನು ಸಹ ಈಗ ಮಾಡ್ತಿದ್ದಾರೆ. ಎಸ್ಪೆಷಲಿ ಈರುಳ್ಳಿಯಲ್ಲಿ ಮಾಡ್ತಿದ್ದಾರೆ, ಆನಿಯನ್ ಬೀಜಕ್ಕೆ ಮಾಡ್ತಿದ್ದಾರೆ, ಕ್ಯಾರೆಟು, ಟೊಮೆಟೊ, ಚಿಲ್ಲಿ ಮತ್ತು ಅನೇಕ ಹೂ ಬೆಳೆಗಳಾದಂಥ ಚೆಂಡು, ಆಸ್ಟರ್ ಇವೆಲ್ಲದಕ್ಕೂ ಪೆಲೆಟಿಂಗ್ ವಿಧಾನವನ್ನು ಮಾಡ್ತಾ ಇದ್ದಾರೆ. ಪೆಲೆಟಿಂಗನ್ನು ನಾವು ಬೇ ಉಪಯೋಗಿಸ್ಕೋಬೋದು, ಹೊಂಗೆ ಉಪಯೋಗಿಸ್ಬೋದು, ಅಥವಾ ಬೇರೆ ಯಾವುದೇ ಪೋಷಕಾಂಶಗಳನ್ನು ಒಂದು ಅಂಟು ದ್ರಾವಣ ಅಥವಾ ಗಮ್ ಅರಾಬಿಕ್ ಇದರಿಂದ ಅದಕ್ಕೆ ಲೇಪನ ಮಾಡಿ ಇವುಗಳನ್ನು ಉಪಯೋಗಿಸ್ಕೋಬೋದು. ಬಹುಭಕ್ಷಕ ಕೀಟ ಎಂದು ಕರೆಸಿಕೊಳ್ಳುವ ಕಾಯಿಕೊರಕ ಕೀಟಗಳು ದ್ವಿದಳ ಧಾನ್ಯಗಳಾದ ತೊಗರಿ, ಹೆಸರುಗಳಲ್ಲದೆ ಎಣ್ಣೆಕಾಳು ಬೆಳೆ, ತರಕಾರಿ ಬೆಳೆಗಳಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಕಾಯಿಕೊರಕ ಹುಳುಗಳು ತಮ್ಮ ದೇಹದ ಅರ್ಧ ಭಾಗವನ್ನು ಕಾಯಿಯೊಳಗೆ ತೂರಿಸಿ ಕಾಯಿ ತಿನ್ನುವುದಲ್ಲದೆ ಮೊಗ್ಗು ಹಾಗೂ ಹೂಗಳನ್ನು ಕೊರೆದು ಕಾಯಿ ಕಟ್ಟುವುದಕ್ಕೆ ಅಡ್ಡಿ ಮಾಡುತ್ತದೆ. ಆದ್ದರಿಂದ ಬೆಳೆಗಳಿಗೆ ಶೇಕಡ 50-60% ನಷ್ಟವನ್ನು ಉಂಟು ಮಾಡುತ್ತದೆ. ಹೆಲಿಯೋಪ್ಟಿಸ್ ಬಹುಭಕ್ಷಕ ಕೀಟ ಹೇಗೆಂದರೆ, ಇದು ನಮ್ಮ ದ್ವಿದಳ ಧಾನ್ಯಗಳಲ್ಲಿ ಪ್ರಮುಖವಾದ ಕೀಟ ಅಂದರೆ ಹೆಲಿಯೋಪ್ಟಿಸ್ ಕಾಯಿಕೊರಕ. ಇದು ಕೃಷಿ ಉತ್ಪಾದನೆಯಲ್ಲಿ ನಷ್ಟ ಉಂಟು ಮಾಡಿರುವ ಸಾವಿರಾರು ಕೀಟಗಳಲ್ಲಿ ಇದೊಂದು ಪ್ರಮುಖ ಮತ್ತು ಅತ್ಯಂತ ಪ್ರಬಲವಾದ ಕೀಟ. ಇದನ್ನು ಬಹುಭಕ್ಷಕ ಕೀಟಗಳನ್ನಂತಾರೆ. ಪ್ರಮುಖವಾಗಿ ದ್ವಿದಳ ಧಾನ್ಯಗಳಲ್ಲಿ ಅಂದರೆ ತೊಗರಿ, ಹೆಸರು, ಉದ್ದು, ಕಡಲೆ ಹಾಗೂ ಎಣ್ಣೆಕಾಳು ಬೆಳೆಗಳಾದ ಸೂರ್ಯಕಾಂತಿ, ಸೋಯಾ ಅವರೆ ಹಾಗೂ ತರಕಾರಿ ಬೆಳೆಗಳಾದ ಟೊಮೆಟೊ ಬೆಳೆಗಳಲ್ಲಿ ಇದು ನಾಶ ಮಾಡುತ್ತದೆ. ಅದಕ್ಕಾಗಿ ನಾವು ಇದನ್ನು ಬಹುಭಕ್ಷಕ ಕೀಡೆ ಎನ್ನುತ್ತೇವೆ. ಎಲೆಯನ್ನು ಕೆರೆದು ಅದರಲ್ಲಿರುವ ಪತ್ತ ಹರಿತವನ್ನು ತಿಂದು ಅದು ಏನು ಮಾಡುತ್ತದೆ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ತಡೆಗಟ್ಟುತ್ತದೆ. ಅದರಿಂದ ಏನಾಗ್ತದೆ ಅಂದರೆ ಅದರಲ್ಲಿರುವ ಗಿಡಗಳು ಎಲೆಗಳು ಒಣಗಿ ಅದಕ್ಕೆ ಪೋಷಕಾಂಶಗಳು ಸಿಗುವುದಿಲ್ಲ. ಹಾಗಾಗಿ ಅದು ಗಿಡಗಳು ಒಣಗಿ ಅದು ಬೆಳವಣಿಗೆ ಕುಂಠಿತವಾಗುತ್ತದೆ. ಕ್ರೈಸೋಪರ್ಲ ಕಾರ್ನಿ ಅಂತ ಒಂದು ಪರಭಕ್ಷಕ ಕೀಟ ಐತೆ. ಅದನ್ನು ನಮ್ಮ ಬೆಳೆಗಳಲ್ಲಿ ಈ ಕೀಡೆಯ ಮೊದಲ ಹಂತದಲ್ಲಿರುವಾಗ ಈ ಪರಭಕ್ಷಕ ಮರಿಸಿಂಹವನ್ನು ಒಂದು ಎಕರೆಗೆ 100-1000 ಪರಭಕ್ಷಕ ಮರಿ ಕೀಟಗಳನ್ನು ಬಿಡಬೇಕು. ಕೀಟ ಭಕ್ಷಕ ಪಕ್ಷಿಗಳಾದ
ಈ ನಮ್ಮ ಹತ್ರ ನಮ್ಮ ನಮ್ಮ ಸುತ್ತಮುತ್ತಲಿರುವ ಕಪ್ಪು ಕಾಜಾಣ, ಮನೆ 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 ಗುಬ್ಬಿ, ಆಮೇಲೆ ಮೈನಾ ಬರ್ಡ್, ಇಗ್ರೇಟು, ಇವೆಲ್ಲ ಹಕ್ಕಿಗಳು ಹಕ್ಕಿಗಳು ಭಾಳ ಉಪಯೋಗ ಐತೆ ನಮ್ಮ ಹೊಲದಲ್ಲಿ. 20-45 ಮರದ ಟೊಂಗಿಗಳನ್ನು ನೆಡಬೇಕು. ಅದ್ರ ಜೊತೆಗೆ ಏನು ಮಾಡ್ಬೇಕಂದ್ರೆ ಕಡಲೆ ಅಥವಾ ತೊಗರಿ ಬೆಳೆಯನ್ನು ಬೆಳೀತಾವಲ್ಲ, ಅದ್ರ ಜೊತೆಗೆ ನಾವು ಈ ಜೋಳದ ಬೆಳೆಗಳನ್ನು ಬೆರೆಸಿ ಬಿತ್ತಬೇಕು. ಇದರಿಂದ ಏನಾಗ್ತದೆ ಅಂದರೆ ಎಲ್ಲ ಈ ಟೊಂಗೆಗಳಲ್ಲಿ ಎಲ್ಲ ಪಕ್ಷಿಗಳು ಬಂದು ಕುಳಿತು ನಮ್ಮ ಹತ್ತಿರದಲ್ಲಿರುವ ನಮ್ಮ ಸುತ್ತಮುತ್ತಲಿರುವ ಹುಳಗಳನ್ನು ಆಯ್ದು ತಿನ್ನುತ್ತವೆ. ಮೋಹಕ ಬಲೆಗಳನ್ನು 1 ಎಕರೆನಲ್ಲಿ 2-3 ಮೋಹಕ ಬಲೆಗಳನ್ನು ಹಾಕಬೇಕು. ಹಾಕಿ ಅದು ಹೇಗೆ ಹಾಕಬೇಕಂತ ನೀವೆಲ್ಲ ಕೇಳ್ಬೋದು. ಅದನ್ನು 1 ಅಡಿ ಎತ್ತರದಲ್ಲಿ, ಬೆಳೆ ಎತ್ತರದ 1 ಅಡಿಯಲ್ಲಿ ಹಾಕಬೇಕು. ಆಮೇಲೆ ಇದು ಮೋಹಕ ಬಲೆಯನ್ನು 20 ದಿನಗಳ ಒಂದು ಸಲ ಚೇಂಜ್ ಮಾಡ್ತಾ ಇರಬೇಕು. ಮೋಹಕ ಬಲೆಯಲ್ಲಿ ಸುಮಾರು 10 ಹುಳುಗಳು 10 ಮರಿ ಪತಂಗಗಳು ಬಿದ್ದಿದ್ದರೆ ಅದಕ್ಕೆ ನೀವು ಇದೊಂದು ಎಣ್ಣೆ ಸಿಂಪರಣೆ ಮಾಡೋದಕ್ಕೆ ಒಳ್ಳೆಯ ಸಮಯ ಅಂತ ನೀವೆಲ್ಲ ಹೇಳ್ಕೋಬೋದು. ಎಲ್ಲ ಕಡೆ ತತ್ತಿನಾಶಕಗಳು ಸಿಗ್ತದೆ. ಅದೇನು ಮಾಡುತ್ತಂದರೆ ನಮ್ಮ ಹೊಲದಲ್ಲಿ ಈ ಹುಳುಗಳು ಯಾವಾಗ ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡಿ ಆವಾಗ ತತ್ತಿ ಇಡೋಕ್ಕಿಂತ ಮೊದಲೇ ಈ ಎಣ್ಣೆಯನ್ನು ಸಿಂಪರಣೆ ಮಾಡಿದರೆ ಕಡಿಮೆ ಮಾಡಬಹುದು. ಅದಕ್ಕಾಗಿ ತತ್ತಿನಾಶಕಗಳಲ್ಲಿ ಪ್ರಮುಖವಾಗಿ ನಾವು ಉಪಯೋಗ ಮಾಡುವುದಂದರೆ ಪ್ರೊಫೆನೋಫಾಸ್ 0.2 mL/L, ಆಮೇಲೆ ಥಯೋಡಿಕಾರ್ಬ್ 1.6 g/L, ಆಮೇಲೆ ಮೀಥೋಮಿಲ್ 0.6 g/L ನಾವು ತತ್ತಿನಾಶಕಗಳಾಗಿ ಉಪಯೋಗ ಮಾಡಬಹುದು. ರಾಯಚೂರಿನ ಶಾಖವಾದಿ ಗ್ರಾಮದ ಪ್ರಗತಿಪರ ರೈತ ಹನುಮಾರೆಡ್ಡಿ ಅವರು ಕೃಷಿಕ ಕುಟುಂಬದಿಂದ ಬಂದವರು. 12 ಎಕರೆ ಭೂಮಿಯನ್ನು ಹೊಂದಿರುವ ಇವರು 1 ಎಕರೆಯಲ್ಲಿ ಕ್ಯಾಪ್ಸಿಕಂ, 4 ಎಕರೆಯಲ್ಲಿ ಬೆಂಡೆಕಾಯಿ, 2 ಎಕರೆಯಲ್ಲಿ ಭತ್ತವನ್ನು ಬೆಳೆಯುತ್ತಿದ್ದಾರೆ. ಇನ್ನುಳಿದ ಎಕರೆಯಲ್ಲಿ ಇತರೆ ತರಕಾರಿ ಬೆಳೆಗಳನ್ನು ಬೆಳೆಯುತ್ತಾ ನೀರಿಗಾಗಿ ಕೃಷಿ ಹೊಂಡವನ್ನು ನಿರ್ಮಿಸಿಕೊಂಡಿದ್ದಾರೆ. ಇದರೊಂದಿಗೆ ಆಕಳು ಸಾಕಣೆಯನ್ನು ಮಾಡುತ್ತಾ ಸಮಗ್ರ ಕೃಷಿಯೆಡೆ ಹೆಚ್ಚು ಒಲವನ್ನು ತೋರಿದ್ದಾರೆ ಹನುಮರೆಡ್ಡಿ ಅವರು. ನನ್ನ ಜಮೀನು 25 ಎಕರೆ ಇದೆ. ಅದರಲ್ಲಿ 2 ಎಕರೆ ದೊಣ್ಣೆ ಮೆಣಸಿಕಾಯನ್ನು ಮಾಡಿದ್ದೇನೆ. 7-8 ವರ್ಷದಿಂದ ನಾನು ದೊಣ್ಣೆ ಮೆಣಸಿಕಾಯನ್ನು ಬೆಳೀತಾ ಇದ್ದೇನೆ. ಮೊದಲು ಸ್ವಲ್ಪ ಮಾಡ್ತಿದ್ವಿ, ಮಾಡ್ತಾ ಸ್ವಲ್ಪ ಜಾಸ್ತಿ ಮಾಡಿದ್ದೇವೆ. ಬೀಜಗಳು ಖರೀದಿ ಮಾಡ್ಕೊಂಬಂದು ಸಸಿ ಮಾಡಿ ನಾವೇ ಇದು ಹಚ್ತೀವಿ. ಸಸಿ ಮಾಡೋಕ್ಕೆ ಮೊದಲು ಎಣ್ಣೆ ಗೊಬ್ಬರ ಹಾಕಿರ್ತೀವಿ ಸರ್, ಭೂಮಿಯಲ್ಲಿ ಚಲೋ ಅದ ಮಾಡಿ ಎಲ್ಲ ಇದು ಮಾಡಿ ಬ್ರೆಡ್ ಮಾಡಿದಂಗೆ ಮಾಡಿ ಸಸಿ ಮಾಡಿ ಸಸಿನ ಚೆನ್ನಾಗಿ ಬೆಳೆಸಿದ ಮೇಲೆ 35 ದಿನ ಆದಮೇಲೆ ಹಸ್ತು ಸರ್ ಇಕ್ಕಡೆ ಹೊರಗಡೆ ತಂದು ಗಿಡದಿಂದ ಗಿಡಕ್ಕೆ 1.5 ಫೀಟ್ ಸರ್, ಮತ್ತು ಸಸಿ ಸಾಲಿಂದ ಸಾಲಿಗೆ 4 ಫೀಟ್ ಸರ್. ಡ್ರಿಪ್ ಸರು ಎಲ್ಲ ಬೋರ್ವೆಲ್ಗೆ ಸರ್ ಡ್ರಿಪ್ ಎಲ್ಲ ಸರ್ ಕರೆಕ್ಟು 65-75 ದಿನಕ್ಕೆ ಚಲೋ ಮಾರ್ಕೆಟ್ಗೆ ಬರ್ತದೆ ಸರ್. ಆಮೇಲೆ ಸರ್ ಒಂದು 5 ತಿಂಗಳ ತನಕ ಕಟಾವು ಮಾಡ್ತೀವಿ ಸರ್. ಗೊಬ್ಬರ ಎಲ್ಲ ಡ್ರಿಪ್ ಸಿಸ್ಟಮೆಟಿಕ್ ಮಾಡಿ ಎಲ್ಲ ಡ್ರಿಪ್ನಲ್ಲೇ ಬಿಟ್ಬಿಡ್ತೀವಿ ಸರ್. ಲಿಕ್ವಿಡ್ ಫರ್ಟಿಲೈಸರ್ ಸರ್ ಎಲ್ಲ ಮೊದಲೆಲ್ಲ ಸಾಕಷ್ಟು ಗೊಬ್ಬರ ಹಾಕಿರ್ತೀವಿ ಸರ್, ಈಗ ಬರೀ ಲಿಕ್ವಿಡೇ ಬಿಡ್ತೀವಿ ಸರ್. ಡೈಲಿ ನಾವು 20 ಪ್ಯಾಕೆಟ್ ನಾವು ಬ್ಯಾಗ್ ತುಂಬ್ತೀವಿ ಸರ್. ಅವು ಒಂದು ಬ್ಯಾಗ್ 25 kg ಬರ್ತದೆ ಸರ್, ಅಂಥವು 20 ತುಂಬ್ತೀವಿ ಸರ್ ಡೈಲಿ ಸರ್. ಚೆನ್ನಾಗಿ ಮಾರ್ಕೆಟಿಂಗ್ ರೇಟ್ ಚೆನ್ನಾಗಿ ಅದಂದರೆ 200 ರೂಪಾಯಿಗೆ 10 kg ಹೋತ ಸರ್, ಇನ್ನು ಕಮ್ಮಿ ಆದಂದರೆ 150 ರೂಪಾಯಿ 10 kg ಹೋತ ಸರ್. ಸರ್ ಹೋದ ಸರ 1 ಎಕರೆಗೆ 2 ಲಕ್ಷ ರೂಪಾಯಿ ಬಂದಿದೆ ಸರ್. 1 ಲಕ್ಷ ರೂಪಾಯಿ ಖರ್ಚಾಗಿ ಸರ್, 1 ಲಕ್ಷ ರೂಪಾಯಿ ನಿಕ್ಕ ಆದಾಯ ಉಳಿದ ಸರ್. ಬೇರೆ ರೈತರಿಗೆ ಇದೊಂದು ಥರ ಕೂಸಿದ್ದಂಗೆ ಸಸಿಗಳು ಗಿಸಿಗಳು ನಾವು ಬೆಳೆಸೋದಾಗಲಿ ಮಾಡೋದಾಗಲಿ ಕಾಯಿ ಆಗತನಾಗಲಿ ಏನೇ ಇರಲಿ ಅಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಹೋದರೆ ಮುಂದೆ ಅದು ನಮಗೆ ಫಲ ಕೊಡ್ತದೆ ಅನ್ನೋದು ಒಂದು ನಮ್ಮದು ಖಚಿತವಾದ ಮಾತಿದು. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರೆಯುವುದು. ಕೃಷಿ ವಾರ್ತೆಯಲ್ಲಿ ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಂಡ್ರಿ. ಈಗ ಸಮಗ್ರ ಮಾಹಿತಿಯ ಕೃಷಿ ದರ್ಶನ. ನೈಸರ್ಗಿಕವಾಗಿ ದೊರೆಯುವಂತಹ ಶಕ್ತಿ ಹಾಗೆ ವಸ್ತುಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ದೊರಕೋ ರೀತಿ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದರಲ್ಲೂ ನಿಸರ್ಗದ ಅತ್ಯಮೂಲ್ಯ ಕೊಡುಗೆಯಾಗಿರುವಂತಹ ಮಣ್ಣಿನ ಸಂರಕ್ಷಣೆಯೂ ಸಹ ಒಂದು. ಹಾಗಾಗಿ ಇಂದಿನ ಕೃಷಿ ದರ್ಶನದಲ್ಲಿ ಕೃಷಿಯ ಅತ್ಯಮೂಲ್ಯ ವಸ್ತುವಾಗಿರುವಂತಹ ಮಣ್ಣಿನ ಪರೀಕ್ಷೆಯ ಮಹತ್ವದ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಫಲವತ್ತಾದ ಮಣ್ಣನ್ನು ನಮ್ಮ ಮುಂದಿನ ಪೀಳಿಗೆಗೆ ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ರಾಸಾಯನಿಕ ಮತ್ತು ಕೀಟನಾಶಕಗಳ ಬಳಕೆಯಿಂದ ಆಹಾರ ಪದಾರ್ಥಗಳ ಗುಣಮಟ್ಟ ಕಳಪೆಗೊಳ್ಳುತ್ತಿದೆ. ಈ ಪದಾರ್ಥಗಳನ್ನು ಸೇವಿಸಿದ ನಮ್ಮ ಆರೋಗ್ಯವು ಹದಗೆಡುತ್ತಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಮಣ್ಣಿನ ಆರೋಗ್ಯ ಹದಗೆಡುತ್ತಿರುವುದು.
ಕೃಷಿಯನ್ನು ಲಾಭದಾಯಕ ಮಾಡುವಲ್ಲಿ ಮಣ್ಣಿನ ಆರೋಗ್ಯ ಪ್ರಮುಖ ಪಾತ್ರ ವಹಿಸುತ್ತದೆ. ಮಣ್ಣುಗಳ ಗುಣಧರ್ಮಗಳಲ್ಲಿ ಹಾಗೂ ಫಲವತ್ತತೆಯಲ್ಲಿ ಸ್ಥಳದಿಂದ ಸ್ಥಳಕ್ಕೆ ವಿಭಿನ್ನತೆ ಇರುವುದರಿಂದ ಕಾಲಕಾಲಕ್ಕೆ ಮಣ್ಣಿನ ಆರೋಗ್ಯವನ್ನು ತಿಳಿಯಬೇಕು. ಇದಕ್ಕಾಗಿ ರೈತರು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಬೇಕಾಗುತ್ತದೆ. ಮಣ್ಣು, ನೀರು, ಗಾಳಿ ಇವು ಪರಿಸರದ ಅವಿಭಾಜ್ಯ ಅಂಗಗಳು. ಇವುಗಳ ಆರೋಗ್ಯ ಸರಿಯಾಗಿದ್ದರೆ ಮಾತ್ರ ಸಕಲ ಜೀವರಾಶಿಗಳ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ಸತ್ಯ ನಮಗೂ ಗೊತ್ತು, ನಿಮಗೂ ಸಹ ಗೊತ್ತು. ಸೊ ಇತ್ತೀಚಿನ ದಿನಗಳಲ್ಲಿ ಈಗ ಮಣ್ಣಿನ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಇದಕ್ಕೆ ಹಲವಾರು ಕಾರಣಗಳಿವೆ. ಅವಶ್ಯಕತೆಗಿಂತ ಹೆಚ್ಚು ನೀರು ಮತ್ತು ರಸಗೊಬ್ಬರಗಳನ್ನು ಕೊಡುವುದರಿಂದಲೂ ಮಣ್ಣು ಅನಾರೋಗ್ಯಕ್ಕೆ ಒಳಗಾಗುತ್ತದೆ. ಆದ್ದರಿಂದ ಸರಿಯಾದ ಪ್ರಮಾಣದಲ್ಲಿ ನೀರು ಮತ್ತು ರಸಗೊಬ್ಬರಗಳನ್ನು ಒದಗಿಸಲು ಮಣ್ಣಿನ ಗುಣಧರ್ಮವನ್ನು ತಿಳಿಯುವುದು ಅತ್ಯವಶ್ಯಕ. ಮಣ್ಣು ಇವತ್ತು ಸವಳಾಗ್ತಾ ಇದೆ, ಕರ್ಲಾಗ್ತಾ ಇದೆ. ಇದಕ್ಕೆ ಕಾರಣ ಏನು? ಅವಶ್ಯಕತೆಗಿಂತ ಹೆಚ್ಚಾಗಿ ನೀರು ಕೊಡೋದು ಮತ್ತು ರಸಗೊಬ್ಬರಗಳನ್ನು ಕೊಡೋದ್ರಿಂದಾಗಿ. ಸೊ ಆದ್ದರಿಂದ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿಗೆ ಯಾವ ರಸಗೊಬ್ಬರನ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಸಸ್ಯ ಪೋಷಕಾಂಶಗಳನ್ನು ಹಾಕಬೇಕು, ಸೊ ಮಣ್ಣಿನ ಸುಧಾರಣೆ ಮಾಡೋದಕ್ಕೆ ಯಾವ ರಾಸಾಯನಿಕನ ಉಪಯೋಗಿಸ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತದೆ. ಸೊ ಮಣ್ಣು ಪರೀಕ್ಷೆ ಅಂದರೆ ಏನಪ್ಪ ಅಂದರೆ ಮಣ್ಣಿನ ಭೌತಿಕ, ರಾಸಾಯನಿಕ, ಜೈವಿಕ ಆರೋಗ್ಯ ಹೇಗಿದೆ ಅಂತ ತಿಳ್ಕೊಳ್ಳೋ ಉದ್ದೇಶದಿಂದ ನಾವು ಮಣ್ಣು ಪರೀಕ್ಷೆನ ಮಾಡಿಸ್ಬೇಕು. ಒಂದು ಜಮೀನಿನ ಮಣ್ಣನ್ನು ಪರೀಕ್ಷೆಗೆ ಒಳಪಡಿಸಬೇಕಾದಾಗ ಜಮೀನಿನಲ್ಲಿರುವ ಎಲ್ಲ ಮಣ್ಣನ್ನು ಸಂಗ್ರಹಿಸುವುದು ಮತ್ತು ವಿಶ್ಲೇಷಣೆಗೆ ಒಳಪಡಿಸುವುದು ಕಷ್ಟಸಾಧ್ಯ. ಆದುದರಿಂದ ಆ ಜಮೀನಿನಲ್ಲಿ ಕೆಲವು ಮಾದರಿಗಳನ್ನು ಸಂಗ್ರಹಿಸಿ ವಿಶ್ಲೇಷಿಸುವುದು ಅವಶ್ಯಕ. ಆದರೆ ಹೀಗೆ ಸಂಗ್ರಹಿಸಿದ ಮಣ್ಣಿನ ಮಾದರಿಗಳು ನಿಜವಾಗಿ ಜಮೀನಿನ ಪರಿಸ್ಥಿತಿಗಳನ್ನು ಪ್ರತಿನಿಧಿಸುವಂತಹ ಮಾದರಿಗಳಾಗಿರಬೇಕು ಎನ್ನುವ ತಜ್ಞರು ಮಣ್ಣಿನ ಮಾದರಿ ತೆಗೆಯುವ ವಿಧಾನವನ್ನು ಈ ರೀತಿ ವಿವರಿಸುತ್ತಾರೆ. ಸೊ ಮಣ್ಣು ಪರೀಕ್ಷೆಯಲ್ಲಿ ಮೊಟ್ಟ ಮೊದಲನೇ ಹಂತ ಏನು ಅಂದರೆ ಮಣ್ಣಿನ ಮಾದರಿನ ತೆಗೆತಕ್ಕಂಥದ್ದು. ಸೊ ಮಣ್ಣಿನ ಮಾದರಿ ತೆಗೆಯೋದಕ್ಕಿಂತ ಮೊದಲು ನಾವು ಹೊಲದ ತುಂಬ ಅಡ್ಡಾಡಬೇಕು. ನಮ್ಮ ಹೊಲ ಒಂದೇ ಥರ ಇದೆಯಾ ಇಲ್ಲ ನೋಡ್ಕೋಬೇಕು ಫಸ್ಟ್. ಸೊ ಮಣ್ಣು ನಮ್ಮ ಹೊಲನ ಏಕಪ್ರಕಾರ ತುಣುಕುಗಳನ್ನಾಗಿ ಮೊದಲು ನಾವು ವಿಂಗಡಣೆ ಮಾಡ್ಕೋಬೇಕು. ಕೆಲವು ಕಡೆ ಮಣ್ಣು ಕೆಂಪಿರ್ತದೆ, ಇನ್ನು ಕೆಲವು ಕಡೆ ಕಪ್ಪಿರ್ತದೆ, ಕೆಲವು ಕಡೆ ಮಣ್ಣು ತಗ್ನಲ್ಲಿರ್ತದೆ, ಕೆಲವು ಕಡೆ ದಿಬ್ಬದಲ್ಲಿರ್ತದೆ, ಕೆಲವು ಕಡೆ ಕಲ್ಗೊಚ್ಚಿರ್ತದೆ, ಇನ್ನು ಕೆಲವು ಕಡೆ ಮಣ್ಣು ಸವಳಾಗಿರ್ತದೆ ಅಂದರೆ ಬಿಳಿ ಉಪ್ಪು ಇರ್ತಕ್ಕಂಥ ಪ್ರದೇಶ ಇರ್ತದೆ, ಮತ್ತು ಕೆಲವು ಕಡೆ ಮಣ್ಣು ಕರ್ಲಾಗಿರ್ತದೆ. ಸೊ ಈ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಅಂಶಗಳ ಆಧಾರದ ಮೇಲೆ ನಮ್ಮ ಹೊಲನ ಏಕಪ್ರಕಾರ ತುಣುಕುಗಳನ್ನಾಗಿ ಮೊದಲು ನಾವು ವಿಂಗಡಣೆ ಮಾಡ್ಕೋಬೇಕು. ಈ ವಿಂಗಡಣೆ ಮಾಡಿಕೊಂಡು ಆದಮೇಲೆ ಪ್ರತಿ ತುಣುಕಿನಲ್ಲಿ ನಾವು ಮಣ್ಣಿನ ಮಾದರಿಯನ್ನು ಪ್ರತ್ಯೇಕವಾಗಿ ತೆಗಿಬೇಕು. ನಾವು ಮಣ್ಣಿನ ಮಾದರಿ ತೆಗಿತಕ್ಕಂತಹ ಒಂದು ಸ್ಪಾಟನ್ನು, ಜಾಗನ ನಾವು ಗುರುತು ಮಾಡಬೇಕು. ಯಾವ ರೀತಿ ಗುರುತು ಮಾಡಬೇಕು ಅಂದರೆ ಕೆಲವು ಜಾಗನ ನಾವು ಅವಾಯ್ಡ್ ಮಾಡಬೇಕು. ಎಲ್ಲಿ ಅಂದರೆ ಬದಿನ ಹತ್ರ ನಾವು ಮಣ್ಣಿನ ಮಾದರಿ ತೆಗಿಬಾರ್ದು. ಸೊ ಮರದ ಕೆಳಗಡೆ ನಾವು ಮಣ್ಣಿನ ಮಾದರಿ ತೆಗಿಬಾರ್ದು. ಮತ್ತು ಆಮೇಲೆ ರೋಡ್ ಹತ್ರ ಮಣ್ಣಿನ ಮಾದರಿ ತೆಗಿಬಾರ್ದು. ನಮ್ಮ ಹೊಲದಲ್ಲಿ ನೀರಾವರಿ ಕಾಲುವೆಗಳು ಇರ್ತವೆ, ಆ ಕಾಲುವೆ ಹತ್ರ ತೆಗಿಬಾರ್ದು. ಹೊಲದಲ್ಲಿ ಬಾವಿ ಇತ್ತು, ಓಪನ್ ವೆಲ್ ಇತ್ತು, ಅಥವಾ ತೆರೆದ ಬಾವಿ ಇರಲಿ, ಕೊಳವೆ ಬಾವಿ ಆಗಲಿ, ಸೊ ಬಾವಿ ನೀರಿನ ಸೋರ್ಸ್ ಇರ್ತಕ್ಕಂಥ ಜಾಗದಲ್ಲಿ ನಾವು ಮಣ್ಣಿನ ಮಾದರಿನ ತೆಗಿಬಾರ್ದು. ಕೊನೆಗೆ ಎಲೆಕ್ಟ್ರಿಕ್ ಕಂಬ ಹತ್ರ ಸಹ ನಾವು ಮಣ್ಣಿನ ಮಾದರಿನ ತೆಗಿಬಾರ್ದು. ಮತ್ತು ಇನ್ನೊಂದು ಏನಾಗ್ತದೆ ಅಂದರೆ ಹೊಲದಲ್ಲಿ ನಾವು ಸಗಣಿ ಗೊಬ್ಬರ ಹಾಕಬೇಕಾದ್ರೆ ಮೊದಲು ನಾವು ಗಾಡಿ ಒಳಗೆ ಸಗಣಿ ಗೊಬ್ಬರ ತೊಗೊಂಡೋಗಿ ಒಂದು ಕಡೆ ಗುಪ್ಪೆ ಹಾಕಿರ್ತೀವಿ. ಆ ಗುಪ್ಪೆ ಹಾಕಿದ ಮೇಲೆ ನಾವು ಹೊಲದ ತುಂಬ ಚೆಲ್ತೀವಿ. ಆ ಗುಪ್ಪೆ ಹಾಕಿದ ಜಾಗದಲ್ಲಿ ಸಗಣಿ ಇನ್ನೂ ಸ್ವಲ್ಪ ಪ್ರಮಾಣ ಇರೋದ್ರಿಂದ ಅಂಥ ಜಾಗನ ಸಹ ನಾವು ಮಣ್ಣಿನ ಮಾದರಿ ತೆಗೆಯೋದಕ್ಕೆ ಉಪಯೋಗಿಸ್ಬಾರ್ದು. ಸೊ ಇಷ್ಟು ಜಾಗನ ಬಿಟ್ಟು ನಾವು ಈ ಏಕಪ್ರಕಾರದ ತುಣುಕುಗಳಲ್ಲಿ ಅಲ್ಲೊಂದು ಇಲ್ಲೊಂದು ಮಣ್ಣಿನ ಮಾದರಿನ ತೆಗಿತಕ್ಕಂಥ ಜಾಗನ ನಾವು ಗುರುತು ಮಾಡಬೇಕು. ಸೊ ಎಷ್ಟು ಮಾಡಬೇಕಪ್ಪ ಅಂತಂದರೆ 4-5 ಸ್ಪಾಟು ಪ್ರತಿ ಎಕರೆಗೆ. ನಾನು ಜಾಸ್ತಿ ಮಾಡ್ತೀನಿ, ತೊಂದರೆ ಏನಿಲ್ಲ. ಸೊ ಗುರುತು ಮಾಡಿ ಆದಮೇಲೆ ಒಂದು ಏನು ಸುಮಾರು ಒಂದು 20-25 ಸೆಂಟಿಮೀಟ್ರ್ ಆಳದಲ್ಲಿ ನಾವು ಒಂದು ಗುಂಡಿನ ತೆಗಿಬೇಕು ಆಳದಲ್ಲಿ. ಆ ಗುಂಡಿನ ತೆಗೆದ ಮೇಲೆ ಸೊ ನಾವು ಎಷ್ಟು ಅಗಲ ಗುಂಡಿ ತೆಗೆದಿರ್ತೀವೋ ಸಲಕೆ ಸಹ ತೆಗಿಬೇಕು. ಒಂದು 20-25 ಸೆಂಟಿಮೀಟ್ರ್ ಆಳದಲ್ಲಿ ಎಷ್ಟು ಅಗಲ ಗುಂಡಿ ಓಪನ್ ಆಗಿರುತ್ತೋ ಅಷ್ಟು ಅಗಲ ಮತ್ತು ಅಷ್ಟು ಆಳದ ಮಣ್ಣನ್ನು ನಾವು 1 ಇಂಚು ದಪ್ಪ ಇರ್ತಕ್ಕ ದಪ್ಪದವರೆಗೆ ಮಣ್ಣನ್ನು ಕೆರಿಬೇಕು. ಆ ಕೆರೆದು ಬಂದಂಥ ಮಣ್ಣನ್ನು ತುಂಬ್ಕೋಬೇಕು. ಸೊ ಈ ರೀತಿ ಏಕಪ್ರಕಾರದ ತುಣುಕುಗಳಲ್ಲಿ 4-5 ಸ್ಪಾಟಿಂದ ಮಣ್ಣನ್ನು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಹರಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡಾದಮೇಲೆ ಅದರಲ್ಲಿ ದಪ್ಪದ ಕಲ್ಲಿತ್ತು ಅಥವಾ ಸುಣ್ಣದ ಹರಳಿತ್ತು, ಬಳೆ ಪೀಸು, ರಬ್ಬರು, ಪ್ಲಾಸ್ಟಿಕ್ಕು, ಕೊನೆಗೆ ನಾವು ಸಸ್ಯದ ಬೇರುಗಳು, ಎಲೆಗಳು ಇವೆಲ್ಲವನ್ನು ಸಹ ಹೊರ ತೆಗೆದು ಹಾಕಬೇಕು. ತೆಗೆದು ಹಾಕಿ ಆದಮೇಲೆ ಅದನ್ನು ನಾವು ವೃತ್ತಾಕಾರವಾಗಿ ಮಣ್ಣನ್ನು ಹರಡಬೇಕು. ಹರಡಿ ಆದಮೇಲೆ ಅದನ್ನು 4 ಭಾಗಗಳಾಗಿ ನಾವು ವಿಂಗಡಣೆ ಮಾಡಬೇಕು. ಸೊ ವಿಂಗಡಣೆ ಮಾಡಿದ ಮೇಲೆ ಸೊ ಆ ವಿರುದ್ಧ ದಿಕ್ಕಿನ ಇರ್ತಕ್ಕಂಥ 2 ಭಾಗವನ್ನು ನಾವು ತೆಗೆದುಹಾಕಿ ಇನ್ನು 2 ಭಾಗನ ಮಿಕ್ಸ್ ಮಾಡಬೇಕು. ಈ ಒಂದು ಪ್ರಕ್ರಿಯೆ ಅಂದರೆ ಏನು? ಮಿಕ್ಸ್ ಮಾಡೋದು, ವೃತ್ತಾಕಾರ ಮಣ್ಣು ಹರಡೋದು, 4 ಭಾಗ ಮಾಡೋದು, ವಿರುದ್ಧ ದಿಕ್ಕಿನಾಗ 2 ಭಾಗನ ತೆಗೆಯೋದು, ಇದು ಪ್ರತಿಕ್ರಿಯೆ ಕಂಟಿನ್ಯೂ ಮಾಡಬೇಕು. ಎಲ್ಲಿವರೆಗೂ ಅಂದರೆ ವಿರುದ್ಧ ದಿಕ್ಕಿನ ಇರ್ತಕ್ಕಂಥ 2 ಭಾಗವನ್ನು ತೆಗೆದುಹಾಕಿ ಇನ್ನು ಉಳಿದ 2 ವಿರುದ್ಧ ದಿಕ್ಕಿನ ಇರ್ತಕ್ಕಂಥ ಮಣ್ಣನ್ನು ನಾವು ಮಿಕ್ಸ್ ಮಾಡಿದಾಗ
ಒಂದು 250-300 ಗ್ರಾಮ್ ಆಗಬೇಕು ನಮಗೆ. ಅದಾದಮೇಲೆ ಆ ಮಣ್ಣನ್ನು ನಾವು ಒಂದು ಪ್ಲಾಸ್ಟಿಕ್ ಕವರ್ಗೋ ಅಥವಾ ಒಂದು ಬಟ್ಟೆ ಚೀಲಕ್ಕೂ ಹಾಕಬೇಕು. ಈ ಪ್ಲಾಸ್ಟಿಕ್ ಕವರ್ ಆಗಲಿ ಬಟ್ಟೆ ಚೀಲ ಆಗಲಿ ಹೊಸ್ತಿರಬೇಕು. ಸೊ ಇದರಲ್ಲಿ ರಸಗೊಬ್ಬರ ಹಾಕಿದ್ದಾಗಿರಬಾರ್ದು, ಅಥವಾ ಪೆಸ್ಟಿಸೈಡು, ಇನ್ಸೆಕ್ಟಿಸೈಡ್ಸು, ಯಾವುದೇ ಒಂದು ಕ್ರಿಮಿನಾಶಕಗಳನ್ನು ಬಳಸಿರ್ತಕ್ಕಂತಹ ಪ್ಲಾಸ್ಟಿಕ್ ಚೀಲ ಆಗಿರಬಾರ್ದು, ಬಟ್ಟೆ ಚೀಲ ಆಗಿರಬಾರ್ದು. ಪ್ರಿಫರಬಲಿ ಅದು ಹೊಸ ಚೀಲ, ಹೊಸ ಪ್ಲಾಸ್ಟಿಕ್ ಕವರ್ ಆಗಿದ್ದರೆ ಒಳ್ಳೆಯದು. ಸೊ ಇದಕ್ಕೆ ಮಣ್ಣನ್ನು ಹಾಕಿದ ಮೇಲೆ ಇದನ್ನು ನಾವು ನಮ್ಮ ಹತ್ತಿರದ ಇರತಕ್ಕಂತಹ ಮಣ್ಣು ಪರೀಕ್ಷಾ ಕೇಂದ್ರಾಲಯಕ್ಕೆ ನಾವು ಕಳಿಸ್ಕೊಡ್ಬೇಕು. ಮಣ್ಣು ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸುವಾಗ ರೈತರು ತಮ್ಮ ಭೂಮಿಯ ಕುರಿತು ಹಾಗೂ ತಾವು ಅನುಸರಿಸಿದ ಬೇಸಾಯ ಕ್ರಮದ ಸಮಗ್ರ ವಿವರಗಳನ್ನು ನೀಡಬೇಕಾಗುತ್ತದೆ. ಸೊ ಕಳಿಸೋಕ್ಕಿಂತ ಮೊದಲು ಕೆಲವು ಇನ್ಫಾರ್ಮೇಷನ್ ಅನ್ನು, ಅದ್ರ ಮಣ್ಣಿನ ಮಾದರಿ ಜೊತೆಗೆ ಕೆಲವು ವಿವರಗಳನ್ನು ರೈತರು ಕೊಡಬೇಕಾಗ್ತದೆ. ಏನು ಅಂತಂದರೆ ಆ ಮಣ್ಣಿನ ಸರ್ವೆ, ಆ ಮಣ್ಣು ರೈತನ ಹೆಸರೇನು ಮತ್ತು ಅವನ ಸರ್ವೆ ನಂಬರು, ಜೊತೆಗೆ ಅವನು ಯಾವ ತಾಲೂಕು ಯಾವ ಹೋಬಳಿ ಇದೆ ಇದು ಅದನ್ನು ಕೊಟ್ಟುಬಿಟ್ಟು, ಅದರ ಜೊತೆಗೆ ಇನ್ನೊಂದು ಏನು ಇನ್ಫಾರ್ಮೇಷನ್ ಅಂದರೆ ಹಿಂದೆ ಇವನು ಯಾವ ಬೆಳೆನ ರೈತ ಬೆಳೆದಿದ್ದ, ಮುಂದೆ ಯಾವ ಬೆಳೆನ ಬೆಳಿಬೇಕಾಗಿದೆ, ಹಿಂದೆ ಅವನು ಭೂಮಿಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿದ್ನ, ಹಸಿರೆಳೆ ಗೊಬ್ಬರಗಳನ್ನು ಉಪಯೋಗ ಮಾಡಿದ್ನ, ಅಥವಾ ಮತ್ತೆ ರಾಸಾಯನಿಕ ಸುಧಾರಕಗಳಾದ ಜಿಪ್ಸಮ್ಮು, ಸುಣ್ಣ ಇವುಗಳ ಬಳಕೆಯನ್ನು ಅವನು ಮಾಡಿದ್ನ ಇಲ್ವ, ಇದನ್ನು ಸಹ ಅಲ್ಲಿ ತಿಳಿಸ್ಬೇಕು. ಇದ್ರ ಜೊತೆಗೆ ತನ್ನ ಭೂಮಿ ಕುಷ್ಕಿ ಅಡಿಯಲ್ಲಿದೆಯೋ, ನೀರಾವರಿ ಅಡಿಯಲ್ಲಿದೆಯೋ ಅಂತ ಹೇಳಬೇಕು. ಸಪೋಸ್ ನೀರಾವರಿ ಅಡಿಯಲ್ಲಿ ಇತ್ತು ಅಂತಂದರೆ ಆ ಭೂಮಿ ನೀರನ್ನು ಅವರು ಓಪನ್ ವೆಲಿಂದ ಉಣಿಸ್ತಾರೋ, ಅಂದರೆ ತೆರೆದ ಬಾವಿಯಿಂದ ಉಣಿಸ್ತಾರೋ ನೀರನ್ನು, ಅಥವಾ ಕೊಳವೆ ಬಾವಿಯಿಂದ ನೀರನ್ನು ಉಣಿಸ್ತಾರೋ, ಅಥವಾ ಕ್ಯಾನಲ್ ವಾಟರು, ಕ್ಯಾನಲ್ ನೀರು, ಅಥವಾ ಕಾಲುವೆ ನೀರ. ಸೊ ಇದನ್ನು ಅಲ್ಲಿ ಬರೆದುಬಿಟ್ಟು ಇಷ್ಟು ವಿವರನ ನಾವು ರೈತರಿಗೆ, ಇನ್ನು ರೈತರು ಇಷ್ಟು ವಿವರನ ಕೊಟ್ಟು ನಾವು ಕೃಷಿ ಅಂದ ಏನು ಮಣ್ಣು ಪರೀಕ್ಷಾ ಕೇಂದ್ರಾಲಯಕ್ಕೆ ಕಳಿಸ್ಕೊಡ್ಬೇಕು. ಅಲ್ಲಿ ಅವರು ಮಣ್ಣು ಪರೀಕ್ಷೆ ಮಾಡಿ ಆದಮೇಲೆ ಸೊ ನೀವು ಯಾವ ಬೆಳೆ ಬೆಳಿಬೇಕು ಅಂತಿದ್ರು ಅಷ್ಟಕ್ಕೆ ಇಷ್ಟು ಪ್ರಮಾಣದ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಮತ್ತು ವಿವಿಧ ಪೋಷಕಾಂಶ ಕೊಡಿ ಅಂತ ಹೇಳ್ತಾರೆ. ಅಷ್ಟು ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನು ಬೆಳೆಗೆ ಕೊಡಬೇಕಾಗ್ತದೆ. ಸೊ ಮಣ್ಣಿನ ಮಾದರಿಯನ್ನು ಯಾವಾಗ ತೆಗಿಬೇಕಪ್ಪ ಅಂತ ಅಂದರೆ, ಸೊ ನಾವು ಬೆಳೆ ಎಲ್ಲ ಕಟಾವು ಆದಮೇಲೆ ಹೊಲನ ನಾವು ಉಳುಮೆ ಮಾಡೋದಕ್ಕಿಂತ ಮೊದಲು ಮಣ್ಣಿನ ಮಾದರಿಯನ್ನು ತೆಗಿಬೇಕು. ಸೊ ಮಣ್ಣಿನ ಮಾದರಿ ತೆಗೆದ ಆದಮೇಲೆ ನಾವು ಹೊಲನ ಉಳುಮೆನ ಮಾಡಬೇಕು. ಸೊ ಮಣ್ಣು ಪರೀಕ್ಷೆ ಮಾಡಿ ಪೋಷಕಾಂಶಗಳನ್ನು ಬೆಳೆಗೆ ಹಾಕೋದ್ರಿಂದ ಏನಾಗ್ತದೆ ಅಂದರೆ ಎಷ್ಟು ಮಣ್ಣಿನ ಆರೋಗ್ಯ ನಾವು ಕಾಪಾಡ್ಬೋದು. ಈಗ ಹೆಚ್ಚಿಗೆ ಗೊಬ್ಬರ ಹಾಕಿದ್ರೆ ಏನಾಗ್ತದೆ, ಮಣ್ಣಿನ ಆರೋಗ್ಯ ಹಾಳಾಗ್ತದೆ, ಸಸ್ಯ ಪೋಷಕಾಂಶಗಳು ಬಸಿದು ಹೋಗಿಬಿಟ್ಟು ನೀರಿನ ಆರೋಗ್ಯ ಹಾಳಾಗ್ತದೆ. ಇದ್ರ ಜೊತೆಗೆ ಈಗ ನಮಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ, ರಾಸಾಯನಿಕ ಗೊಬ್ಬರಗಳ ಒಂದು ಬೆಲೆ ದಿನದ ದಿನಕ್ಕೆ ಹೆಚ್ಚಿಗೆ ಆಗ್ತದೆ. ಇದರಿಂದ ರೈತನ ಆರ್ಥಿಕ ಒಂದು ಪರಿಸ್ಥಿತಿ ಕೂಡ ಏನು ಕಷ್ಟ ಸಿಕ್ಕಾಕುತ್ತೆ. ಆದ್ದರಿಂದ ಎಷ್ಟು ಬೇಕೋ ಅಷ್ಟು ಗೊಬ್ಬರವನ್ನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೆಳೆಗೆ ಹಾಕೋದ್ರಿಂದ ರೈತನ ಆರ್ಥಿಕ ಆರೋಗ್ಯ ಚೆನ್ನಾಗಿರ್ತದೆ, ಮಣ್ಣಿನ ಆರೋಗ್ಯ ಚೆನ್ನಾಗಿರ್ತದೆ, ಸಸ್ಯದ ಆರೋಗ್ಯ ಚೆನ್ನಾಗಿರ್ತದೆ, ಜೊತೆಗೆ ನೀರಿನ ಅಂತರ್ಜಲದ ನೀರಿನ ಗುಣಮಟ್ಟ ಸಹ ಚೆನ್ನಾಗಿ ಇರ್ತದೆ. ಮಣ್ಣಿನ ಮಾದರಿಗಳನ್ನು ಶುದ್ಧವಾದ ಪ್ಲಾಸ್ಟಿಕ್ ಚೀಲಗಳಲ್ಲಿ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಿದ ನಂತರ ತಜ್ಞರು ಮಣ್ಣಿನ ವಿಶ್ಲೇಷಣೆ ನಡೆಸಿ ರೈತರಿಗೆ ಗೊಬ್ಬರ ಹಾಕುವ ಮತ್ತು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ವಿವರಗಳನ್ನು ನೀಡುತ್ತಾರೆ. ಮಣ್ಣು ಪರೀಕ್ಷೆ ಮಾಡಿಸುವುದರಿಂದ ರೈತರು ಪರೀಕ್ಷೆ ಆಧರಿಸಿ ಬೆಳೆಗಳಿಗೆ ಭೂಮಿಗೆ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಒದಗಿಸಬಹುದು ಹಾಗೂ ಮಣ್ಣು ಪರೀಕ್ಷೆಯಿಂದ ಮಣ್ಣಿನಲ್ಲಿನ ಪೋಷಕಾಂಶಗಳ ಮಟ್ಟ, ಮಣ್ಣಿನ ರಸಸಾರ ಇತ್ಯಾದಿಗಳ ಬಗ್ಗೆ ಪೂರ್ಣ ಮಾಹಿತಿ ಲಭ್ಯವಾಗುತ್ತದೆ. ಇದರಿಂದ ಫಲವತ್ತತೆಯ ಆಧಾರದ ಮೇಲೆ ಬೆಳೆಗಳನ್ನು ನಿರ್ಧರಿಸಿ ಅಧಿಕ ಇಳುವರಿಯನ್ನು ರೈತರು ಪಡೆಯಲು ಸಾಧ್ಯವಾಗುತ್ತದೆ. ये बदलाव क्या है, बदलाव से हुआ क्या है भैया? ये बड़े काम की चीज है, जब जब बदलाव आया है अपने संग खुशहाली लाया है। इंसान की सोच में अगर बदलाव आ जाए तो सब कुछ मुमकिन है, सब कुछ संभव है। अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा। हर सूरत की मुस्कान में वो आपको दिखाई देगा, क्योंकि जब जब बदलाव आया है वो अपने साथ खुशहाली लाया है। तो चलिए एक नई शुरुआत करते हैं, कुछ बदलाव करते हैं। दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की। छेड़ो बातें बदलाव की।
किसान भाइयों गांठ बांध लो बहुत बहुत है काम की समृद्धि के पैगाम की मिट्टी की तुम जांच कराओ मुफ्त सॉइल हेल्थ कार्ड ले जाओ तभी मुनासिब बीज लगाओ सही किस्म की खाद ले आओ जितनी जरूरी उतनी डालो सही मात्रा खुद पहचानो किसान भाइयों आज ही मिट्टी की जांच कराएं राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं कृषि और किसान कल्याण मंत्रालय द्वारा किसान हित में जारी ದಾಳಿಂಬೆ ತಿಂದು ಆರೋಗ್ಯವಾಗಿರಿ ಅನ್ನೋ ಮಾತನ್ನ ಆಗಾಗ್ಗೆ ಕೇಳ್ತಾನೆ ಇರ್ತೀವಿ ಇದರ ಸೇವನೆ ಆರೋಗ್ಯಕರವಾಗಿರೋದ್ರಿಂದ ಈ ಹಣ್ಣಿನ ಬೆಲೆ ಗಗನಕ್ಕೇರಿದ್ರೂ ಮಾರುಕಟ್ಟೆಯಲ್ಲಿ ತನ್ನ ಬೇಡಿಕೆಯನ್ನ ಹೆಚ್ಚಿಸಿಕೊಳ್ತಾನೆ ಇದೆ ಈ ದಾಳಿಂಬೆ ಹಣ್ಣಿನ ಕೃಷಿಯಲ್ಲಿ ರೈತರೊಬ್ಬರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಬನ್ನಿ ನೋಡೋಣ ದಾಳಿಂಬೆ ಒಂದು ಪ್ರಮುಖ ಹಣ್ಣಿನ ಬೆಳೆಯಾಗಿದ್ದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಪಡೆದುಕೊಂಡಿದೆ ತಂಪಾದ ಮತ್ತು ಪುನಶ್ಚೇತನಗೊಳಿಸುವ ಶಕ್ತಿಯನ್ನು ಹೊಂದಿರುವ ದಾಳಿಂಬೆಯ ಸೇವನೆ ಆರೋಗ್ಯಕರ ಹಾಗಾಗಿ ಬಹುತೇಕ ಮಂದಿಯ ಅಚ್ಚುಮೆಚ್ಚಿನ ಹಣ್ಣಾಗಿದೆ ದಾಳಿಂಬೆ ಲಿಂಗಸುಗೂರಿನ ಹಂಚಿನಾಳ ಗ್ರಾಮದ ಪ್ರಗತಿಪರ ರೈತ ಧ್ರುವರಾಜ ಕುಲಕರ್ಣಿ ಸುಮಾರು 15 ವರ್ಷಗಳಿಂದ ದಾಳಿಂಬೆ ಕೃಷಿಯನ್ನು ಕೈಗೊಂಡಿದ್ದಾರೆ ಸುಮಾರು 30 ಎಕರೆ ಭೂಮಿಯನ್ನು ಹೊಂದಿರುವ ಇವರು ದಾಳಿಂಬೆಯೊಂದಿಗೆ ಪಪ್ಪಾಯಿ ಕೃಷಿಯನ್ನು ಕೈಗೊಂಡಿದ್ದಾರೆ ನಮ್ಮದು 30 ಎಕರೆ ದಾಳಿಂಬೆ ಇದೆ ಅಂದರೆ 15 ವರ್ಷದಿಂದ ಅಂದರೆ ಈ ದಾಳಿಂಬೆ ಪ್ಲಾಂಟೇಷನ್ ಇದೆ ಸರ್ ನಮ್ಮದು ಅಂದರೆ ಸರ್ ಇದು ಕೇಶರ್ ಅಂತಂದು ನಮ್ಮಲ್ಲಿ ಅಂತ ಸರ್ ಮತ್ತು ಮಹಾರಾಷ್ಟ್ರದಲ್ಲಿ ಭಗವಾ ಅಂತಂತಂದು ಹೇಳ್ತಾ ಇದ್ದಾರೆ ಸರ್ ಇದು ಆ್ಯಂಡ್ ಈಗ ಸರ್ ಈ ಕಟಾವು ಹಂತದಲ್ಲಿದೆ 6 ತಿಂಗಳ ಸರ್ ನಾವು ಫಲಕ್ಕೆ ಬಿಟ್ಟು 6 ತಿಂಗಳಾಗಿದೆ ಸರ್ ದಾಳಿಂಬೆ ಕೃಷಿಯಲ್ಲಿ ಸುಧಾರಿತ ಬೇಸಾಯ ಕ್ರಮವನ್ನು ಅನುಸರಿಸಿರುವ ಇವರು ಹನಿ ನೀರಾವರಿ ಮೂಲಕ ನೀರು ಮತ್ತು ರಸಗೊಬ್ಬರಗಳನ್ನು ಒದಗಿಸುತ್ತಿದ್ದಾರೆ 2.5 ಮಡಿಕೆ ಎಲ್ಲ ನಾವು ಹೊಡೆದು ಆ್ಯಂಡ್ ಫ್ಲೋ ಮಾಡಿ ಆ್ಯಂಡ್ ಮತ್ತು ತಿಪ್ಪೆ ಗೊಬ್ಬರ ಸಾಕಷ್ಟು ಹಾಕಿ ಆ್ಯಂಡ್ ಬೋದು ಮಾಡಿಕೊಂಡು ಪ್ಲಾಂಟೇಷನ್ ಮಾಡಿದ್ದೆ ಸರ್ ಇದು ಡ್ರಿಪ್ಪು ಅಳವಡಿಸ್ಕೊಂಡು ಸರ್ ನಮ್ಮಲ್ಲೇ ಗೂಟಿಗಳು ಇದು ಮಾಡಿಕೊಂಡು ರೆಡಿ ಮಾಡ್ಕೊಂಡು ಪ್ಲಾಂಟೇಷನ್ ಮಾಡಿದ್ದೀವಿ ಸರ್ ಆ್ಯಂಡ್ ಒಂದು ಸ್ವಲ್ಪ ಕ್ಲೋಸ್ ಪ್ಲಾಂಟೇಷನ್ ಮಾಡ್ಕೊಂಡಿದ್ದೇವೆ ಸರ್ 7x7 ಮಾಡ್ಕೊಂಡಿದ್ದೇವೆ ಸರ್ ಕಳೆ ಬರ್ತದೆ ಸರ್ ಅದು ಒಂದು ಸ್ವಲ್ಪ ನಾವು ಫಸ್ಟ್ ಮಳೆ ಬಂದ ಕೂಡ ಸಣ್ಣ ಕಸ ಇದ್ದ ಕೂಡ ನಾವು ಕಳೆನಾಶಕ ಸ್ಪ್ರೇ ಮಾಡ್ಕೊಂಡಿದ್ದೇವೆ ಸರ್ ಗ್ಲೈಫೋಸೈಟು ಮತ್ತು ಪ್ಯಾರಾಕೋಟ್ ಸ್ಪ್ರೇ ಮಾಡ್ಕೊಂಡ್ಬಿಡ್ತೀವಿ ಸರ್ ಮತ್ತು ಉಳಿದು ಮ್ಯಾನ್ಯುವಲಾಗಿ ಬೋದ ಮೇಲೆ ಡ್ರಿಪ್ ಪಾಯಿಂಟಿಗೆ ಇದ್ದದ್ದೆಲ್ಲ ನಾವು ಮ್ಯಾನ್ಯುವಲಾಗಿ ತಗೊಂತೀವಿ ಸರ್ ಹಾಂ ಸರ್ ಡ್ರಿಪ್ಪು ಇರಿಗೇಷನ್ ಮಾಡಿದ್ದೇವೆ ಸರ್ ನದಿಲಿಂದ ನೀರು ತೆಗೆದುಕೊಂಡು ಅಂದರೆ ಆ ಪಾಂಡ್ನಲ್ಲಿ ಹಾಕಿ ಅಲ್ಲಿಂದ ನಾವು ನೀರು ಡೈಲಿ ನೀರು ಕೊಡ್ತೀವಿ ಸರ್ ಈ ಮಳೆಗಾಲದಲ್ಲಿ ಈ ಫ್ಲವರಿಂಗ್ ಬಿಟ್ಟ ಟೈಮ್ನಲ್ಲಿ ಏನೋ ಒಂದು 15 ನಿಮಿಷ ಒನ್ ಅವರ್ ಕೊಡ್ತೀವಿ ಸರ್ ಮತ್ತು ಫ್ರೂಟ್ ಸೈಜ್ ದೊಡ್ಡ ಆದಂಗೆಲ್ಲ ನಾವು ಮತ್ತು ವಾತಾವರಣ ಬಿಸಿಲು ಜಾಸ್ತಿ ಆದಂಗೆಲ್ಲ ಇನ್ಕ್ರೀಸ್ ಮಾಡ್ಕೊತ ಹೋಗ್ತೀವಿ ಸರ್ ನೀರು ಆ್ಯಂಡ್ ಈಗ ಈ ಟೈಮ್ನಲ್ಲಿ ಒಂದು ದಿವಸಕ್ಕೊಂದು 4 ತಾಸು ಕೊಡ್ತೀವಿ ಸರ್ ಅಂದರೆ 4 ತಾಸು ಒಂದು 50 ಲೀಟ್ರ್ ಕೊಡ್ತೀವಿ ಸರ್ ಹ್ಞೂ ಸರ್ ಪೋಷಕಾಂಶಗಳಿಗೆ ಸ್ಪ್ರೇನೂ ಮಾಡ್ತೀವಿ ಸರ್ ಒಂದು 15 ದಿವ್ಸಕ್ಕೆ ಒಂದು ಸಲ ಮತ್ತು ಡ್ರಿಪ್ನಲ್ಲಿ ಪ್ರತಿ ಎವ್ರಿ 10 ಡೇಸ್ಗೆ ಒಂದು ಸಲ ಆ್ಯಂಡ್ ಇದು ಮೈಕ್ರೋನ್ಯೂಟ್ರಿಯೆಂಟ್ ಕೊಡ್ತಾಳೆ ಬಂದರೆ ಒಂದು ಫಂಗಿಸೈಡ್ ಬೇಕಾಗ್ತದೆ ಸರ್ ಇಲ್ಲಾಂತಂದರೆ ಏನು ಯೂಶಲಾಗಿ ಏನೂ ಬೇಕಾಗಿಲ್ಲ ಸರ್ ಆ್ಯಂಡ್ ದಾಳಿಂಬೆ ಹಣ್ಣಿನ ಸಂರಕ್ಷಣೆಗೆ ಹಳೆಯ ಸೀರೆಗಳನ್ನು ಬೆಳೆಗಳ ಮೇಲೆ ಹೊದಿಸಿ ಬಿಸಿಲ ಬೇಗೆಯನ್ನು ತಪ್ಪಿಸಿದ್ದಾರೆ ಸರ್ ಇದ್ರ ಮೇಲೆ ಸೀರೆಗಳು ತರಿಸಿ ನಾವು ಹಳೆ ಸೀರೆಗಳನ್ನೆಲ್ಲ ತರಿಸಿ ಹೊಲಿಸಿ ಅವನ ಮೇಲೆ ಎಲ್ಲ ಕವರ್ ಮಾಡಿದ್ದೀವಿ ಸರ್ ಹ್ಞೂ ರೀ ಸರ್ ಇದು ಬಿಸಿಲಿಗೆ ಹಣ್ಣುಗಳು ಹಾಳಾಗಬಾರ್ದು ಅಂತಂದು ಆ್ಯಂಡ್ ಒಳ್ಳೆ ಕಲರ್ ಬರಲಿ ಅಂತಂದು ಹಾಕಿದ್ದೀವಿ ಸರ್ ಹ್ಞೂ ರೀ ಇದರಲ್ಲಿ ಬ್ಲೈಟ್ ಏನಾದರೂ ಗಾಳಿಯಲ್ಲಿ ಮುಖಾಂತರ ಇಲ್ಲಿ ಪಕ್ಕದ ತೋಟದಿಂದ ಬರ್ತಕ್ಕಂಥ ಚಾನ್ಸ್ ಇತ್ತಪ್ಪ ಅಂತಂದರೆ ಪಪ್ಪ ಇತ್ತಪ್ಪ ಅಂದರೆ ಅದಕ್ಕೆ ಸ್ವಲ್ಪ ರಕ್ಷಣೆ ಬೆಳೆಯಾಗಿ ಆದ ಕಾರಣ ನಾವು ಅದನ್ನ ಪಪ್ಪಾಯಿ ಬೆಳಿತೀವಿ ಸರ್ ಆಕರ್ಷಕವಾಗಿ ಕಾಣುವ ಈ ದಾಳಿಂಬೆ ಹಣ್ಣುಗಳನ್ನು ಧ್ರುವರಾಜ್ ಅವರು ವೈಜ್ಞಾನಿಕ ರೀತಿಯಲ್ಲಿ ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಕಳುಹಿಸುತ್ತಾರೆ 18 ತಿಂಗಳು ನಾವು ಬೆಳೆಸಿ ಬಿಡಬೇಕಾಗ್ತದೆ ಸರ್ 24 ತಿಂಗಳಿಗೆ ಕ್ರಾಪ್ ಬರುತ್ತೆ ಸರ್ ಇದು ಫಸ್ಟ್ ಕ್ರಾಪ್ ಸರ್ ಇದು ಆ್ಯಂಡ್ ಅದು ಇನ್ನೊಂದು 7 ಎಕರೆ ಇತ್ತು ಸರ್ ಅದು ಆಲ್ರೆಡಿ ಕಟಾವ್ ಆಗಿದೆ ಅದು ಆ್ಯಂಡ್ ಅದು 4ನೇ ವರ್ಷದ ಸರ್ ಡೈರೆಕ್ಟ್ ಮಾರ್ಕೆಟ್ಗೆ ಕಳಿಸ್ತಾ ಇದ್ದೀವಿ ಸರ್ ಇಲ್ಲ ಸರ್ ಅದರಲ್ಲಿ ನಾವು ಸನ್ಬರ್ನ್ ಆದದ್ದು ತೆಗಿತೀವಿ ಸರ್ ಉಳಿಕೆದೆಲ್ಲ ಒಂದೇ ಥರ ರೇಟ್ ಕೊಟ್ಟಿದ್ದೀವಿ ಸರ್ ಹ್ಞೂ ರೀ ಅವರು ಏನು ಮಾಡ್ತಾರೆ ಸರ್ ಅವ್ರು ಗ್ರೇಡಿಂಗ್ ಮಾಡ್ಕೊಂಡು ಅವ್ರ ಮಾರ್ಕೆಟ್ನಲ್ಲಿ ಸೇಲ್ ಮಾಡ್ತಾರೆ ಸರ್ ಅವ್ರು ಇಲ್ಲಿ ಕೆ ಜಿ ಲೆಕ್ಕದಲ್ಲಿ 92 ರೂಪಾಯಿ ಕೆ ಜಿ ಹಂಗೆ ಕೊಟ್ಟಿದ್ದೆ ಸರ್ ಇಲ್ಲೇ ತೋಟದಲ್ಲಿ ಹ್ಞೂ ಸರ್ ನೀರು ಅನುಕೂಲದವರು ಮಾಡ್ಬೋದು ಅಂತ ಹೇಳ್ತದೆ ಸರ್ ವರ್ಷಕ್ಕೊಂದು 15 ಲಕ್ಷ ತನಕ ನಮಗೆ ಲಾಭ ಬಂದಿದೆ ಸರ್ ಆ್ಯಂಡ್ ಒಂದು ಎಕರೆದಿಂದ ಆ್ಯಂಡ್
ಮಾಡ್ಬೋದು ಅಂತ ಹೇಳ್ತೀನಿ. ಲೇಬರ್ ಜಾಸ್ತಿ ಏನು ಬೇಕಾಗಿಲ್ಲ ಸರ್, ಒಂದು ಎಕರೆ ಒಂದು ಒಬ್ಬರು ಇಬ್ಬರು ಏನೇ ಅದರ ಲೆಕ್ಕ ಬೇಕಾಗುತ್ತೆ ಸರ್. ನಮ್ಮ 30 ಎಕರೆ ಸುಮಾರಾಗಿ ಒಂದು 30 ಲಕ್ಷ ಖರ್ಚು ಮಾಡಿದ್ದೀನಿ ಸರ್. ಏನೇ ಒಂದು 70-80 ಲಕ್ಷ ಏನೇ ಇಳುವರಿ ಬರ ಇದೆ. ಹೀಗೆ ವಿನೂತನ ರೀತಿಯಲ್ಲಿ ದಾಳಿಂಬೆ ಕೃಷಿಯನ್ನು ಮಾಡುತ್ತಿರುವುದಲ್ಲದೆ ವೈಜ್ಞಾನಿಕ ಕ್ರಮದೊಂದಿಗೆ ದಾಳಿಂಬೆಗಳಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಂಡು ಮಾರುಕಟ್ಟೆಗೆ ಕಳುಹಿಸುತ್ತಿರುವುದರಿಂದ ಇವರು ಬೆಳೆದ ದಾಳಿಂಬೆ ಹಣ್ಣುಗಳು ಬಹು ಬೇಡಿಕೆಯನ್ನು ಪಡೆದುಕೊಂಡಿದೆ. ರೈತ ಬಾಂಧವರೇ, ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ತಾವು ಯೂಟ್ಯೂಬ್ನಲ್ಲೂ ಸಹ ನೋಡಬಹುದು. ಯೂಟ್ಯೂಬ್ನಲ್ಲಿ ನ್ಯಾರೋಕ್ಯಾಸ್ಟ್ ಬೆಂಗಳೂರು ಚಾನೆಲ್ಗೆ ಹೋದರೆ ನೀವು ಇಷ್ಟಪಟ್ಟಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ನೋಡಿ ಲೈಕ್ ಮಾಡಿ. ಹಾಗೆ ಫೇಸ್ಬುಕ್ನ ಕೃಷಿ ದರ್ಶನ್ ಬೆಂಗಳೂರು ಪೇಜನ್ನು ಲೈಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ಹಾಗೂ ಮುಂಬರುವ ದಿನಗಳಲ್ಲಿ ಪ್ರಸಾರವಾಗುವಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳ ವಿವರಗಳನ್ನು ಪಡೆದುಕೊಳ್ಳಬಹುದು. ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕೃಷಿ ದರ್ಶನದಲ್ಲಿ. ನಮಸ್ಕಾರ. ಹ್ಮ್ ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು? ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕಂತ. ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದೆ. ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ. ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರ ಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ತಿಳ್ಕೊಂಡ ನನ್ನ ರಾಣಿ, ದೊಡ್ಡನಾಗಂಗಿಲ್ಲ ಇನ್ನ ರಾಣಿ. ನೀರ್ ಕುಡಿಸಿದ್ಲಪ್ಪ ನಿಂಗೆ, ನೀನ್ ರಮಣಿ. ಫೇಶಿಯಲ್ಸ್, ಟ್ರೆಂಡಿ ಆಭರಣಗಳು, ಕೂದಲಿನ ಅಂದಕ್ಕೆ ಪ್ರಾಕೃತಿಕ ಪರಿಹಾರಗಳು, ನಿಮ್ಮ ಅಂದಕ್ಕೆ ತಕ್ಕಂತಹ ಉಡುಪುಗಳು, ಹೀಗೆ 10 ಹಲವಾರು ಮಾಹಿತಿಗಳಿಗಾಗಿ ವೀಕ್ಷಿಸಿ ಸೌಂದರ್ಯದ ಜೊತೆಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಚಲುವಿಗೆ ಚಿತ್ತಾರ. ಭಾನುವಾರದಿಂದ ಬುಧವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ, ಗುರುವಾರ ಮತ್ತು ಶುಕ್ರವಾರ ಬೆಳಗ್ಗೆ 11:30 ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ.